ಮೊದಲನೇ ಸಲ ಅಂತ ಹೇಳಿದ್ದೆ ಖುಷಿ ಇನ್ನೊಂದು ಚಾನ್ಸ್ ಇದೆ ಅಂತ. ಸೊ ರಾಣಾ ಅವರನ್ನ ಒಂದು ಹೀರೋ ಇಮೇಜ್ ಅಲ್ಲಿ ಪ್ರೇಮ್ ಅವ್ರು ನೋಡಿ ಇದು ಕರೆಕ್ಟ್ ಟೈಮ್ ಹೀರೋ ಮಾಡ್ಲಿಕ್ಕೆ ಅಂತ ಅನಿಸಿದ್ದು ಯಾವ ಮೂಮೆಂಟ್ ಅಲ್ಲಿ? ಇಲ್ಲ, ನನಗೆ ಅವನನ್ನ ಹೀರೋ ಮಾಡಬೇಕು ಅಂತ ಯಾವುದು ಮೂಮೆಂಟ್ ಅನಿಸಿರ್ಲಿಲ್ಲ ಅಂತ ಹೇಳ್ಬೇಕು ಅಂದ್ರೆ. ನಿಜವಾಗಿಯೂ ಅವನು ಓದ್ತಿದ್ದ ಇಂಜಿನಿಯರ್, ಅವನು ಚಿಕ್ಕ ಹುಡುಗ ನೋಡಿದ್ದೆ ನಾನು ಕೂಡ, ಅವನ ಇಂಜಿನಿಯರ್ ಓದ್ತಿದ್ದ, ಬಹಳ ಇನ್ನೋಸೆಂಟ್ ಹುಡುಗ, ಅವನು ತುಂಬಾ ಇನ್ನೋಸೆಂಟು, ತುಂಬಾ ಡೌನ್ ಟು ಅರ್ತು. ಆಮೇಲೆ ಹಂಗೆ ಮನೆ ವಾತಾವರಣ ಹಂಗಿತ್ತು, ಅವ್ನು ಬೆಳೆಯೋ ಕಲ್ಚರ್. ಆಮೇಲೆ ಅವ್ನು ಹೊರಗಡೆ ಏನಾರ ಮಾಡಿರ್ಬೋದು ಹಂಗಿರ್ಲಿ. ಸೊ ನನಗೆ ಅನಿಸ್ತಿರ್ಲಿಲ್ಲ. ನನಗೆ ಒಂದ್ಸರಿ ನಮ್ಮ ಮಮ್ಮಿ ಏನ್ ಮಾಡ್ಬಿಟ್ರು, ಅಮ್ಮ ಮೇಡಮ್ ಅವ್ರ ತಾಯಿ, ಸೊ ಪ್ರೇಮ್ ಅವನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅವನನ್ನ. ನಾನು ಹೇಳಿದೆ ಏನಕ್ಕಿಂತಮ್ಮ, ಇಲ್ಲ ಅವನು ಆಕ್ಟ್ ಆಗ್ಬೇಕು ಅಂತೇನೆ ಪ್ರೇಮ್, ಏನ್ ಮಾಡೋದು ಅಂತ ಹೇಳಿದೆ. ಇಲ್ಲ ಅವನು ಬಿಸ್ನೆಸ್ ಮಾಡು ಅಂತ ಹೇಳ್ತೀನಿ, ನಾನು ಬಿಸ್ನೆಸ್ ಮಾಡೋ, ನೀನು ಆಕ್ಟರ್ ಆಗೋದು ಬೇಡ, ನೀನು ಇದು ಮಾಡು ಅಂತ ಹೇಳ್ತೀನಿ. ಹೇಳಿದೆ ನೀವೇ ಅವನ ಆಸೆ ಕಡಿಬೇಡ ಆಗ್ತೀರಾ, ಒಟ್ಟೆ ಸರ್ ರೀಸನ್ ಅವ್ನು ಆಗ್ಬೇಕು ಆಗ್ತಾನೆ ಬಿಡಿ, ನಿಮ್ಗೆ ಅದ ಟೆನ್ಷನ್ ಏನಕ್ಕೆ ಬೇಕು. ಅಲ್ಲ ಪ್ರೇಮ್, ಹುಡುಗರು ನಿಮ್ಗೆ ಹುಡುಗಿರಾದ್ರೆ ಪಟ್ಟಂತ ಹೀರೋಗಳಾಗಿ ಇದಾದ ತಕ್ಷಣ ಬಂದ್ಬಿಡ್ತಾರೆ, ಹುಡುಗರು ಬಹಳ ಸ್ಟ್ರಗಲ್ ಮಾಡ್ಬೇಕು. ಹೌದಮ್ಮ, ಪ್ರತಿ ವಿಷಯ ಸ್ಟ್ರಗಲ್, ಈಗ ನಾನು ಮಾಡ್ತೀನಿ ಪ್ರತಿ ಪಿಕ್ಚರ್, ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಮ್ಮ ಬೆಳಿಗ್ಗೆ ಇದ್ರೆ ನೋ ಪ್ರಾಬ್ಲಮ್. ಹಾಗೆ ಪ್ರೇಮ್ ಅಂತ ಹೆಸರು ಬಂದ ತಕ್ಷಣ ಯಾರು ಇದು ಮಾಡೋದು, ಮಾಡಲಿ ಬಿಡಿಯಮ್ಮ, ನೀವು ಬಿಟ್ಬಿಡಿ ಅವನ್ನ ತಲೆಗೆಸಿಟ್ಕೊಬಿಡಿ, ಅದು ಏನು ಮಾಡೋಣ ತಗೊಂಡು ಅಷ್ಟೇ ಅಂದ್ಬಿಡಿ ಮಾಡಿ ಅವನನ್ನ ಟ್ರೈನ್ ಮಾಡೋಕೆ ಕಳಿಸಿದ್ರು. ಇದಕ್ಕೆ ಎಲ್ಲಿಗೆ ನ್ಯೂಯಾರ್ಕ್, ನ್ಯೂಯಾರ್ಕ್ ಹೋದ, ನ್ಯೂಯಾರ್ಕ್ ಟ್ರೈನ್ ಮಾಡ್ಕೊಬಂದ ಒಂದೂವರೆ ವರ್ಷ. ಅಲ್ಲಿ ನನಗೇನು ನ್ಯೂಯಾರ್ಕಲ್ಲಿ ನೀನು ಟ್ರೈನ್ ಮಾಡಿದ್ಯಾ ಅವೆಲ್ಲ ನನಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಮಣ್ಣಲ್ಲಿ ಬಿದ್ದು ಒದಾಡಬೇಕು ಫಸ್ಟು, ಇಲ್ಲಿ ರಿಯಾಲಿಟಿಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ಹೀರೋ ಆಗ ಚಾನ್ಸ್ ಅಂದ್ಬಿಟ್ಟು ವಿಲನ್ ಟೈಮಲ್ಲಿ ಅವನನ್ನು ಏನು ಮಾಡಿದೆ, ಅಸೆಂಡ್ ಆಕ್ಟ್ರಾಗಿ ಕರೆದು ನೀನು ಬಾಯಲ್ಲಿ ಬಂದ. 2 ಇಯರ್ಸ್ ಅವನೇನು ಮಾಡ್ದೆ, ಅಸೆಂಡ್ ಆಕ್ಟ್ರಾಗಿ ಬಂದು ಕೆಲಸ ಮಾಡ್ದೆ 2 ಇಯರ್ಸ್, ಅಂದರೆ 1 ಇಯರ್ ಶೂಟಿಂಗ್ ಮಾಡಿದ್ವಿ. ಸೊ ಪ್ರತಿ ಶಾಟು ಸುದೀಪ್ ಸರ್ ಆಗಲಿ ಶಿವಣ್ಣ ಆಗಲಿ ಆ್ಯಕ್ಟ್ ಮಾಡ್ಬೇಕಾರೆ ಇವನು ಹೋಗಿ ಮಾನಿಟರ್ ಮಾಡ್ತಿದ್ದ, ಬಂದು ಅವ್ರು ಟೇಕ್ ಮಾಡೋ. ಸುದೀಪ್ ಸರ್ ಅಂತೂ ಯಾವಾಗ ಚೀನಾ ಅವಕ್ಕೆ ಮಾಡಿಸ್ತೀನಿ, ಹಂಗಿದ್ರೆ ಅವ್ನು ಇಂಟರ್ವ್ಯೂಸ್ ಮಾಡ್ತಿದ್ದೆ ನೆಕ್ಸ್ಟ್ ಅವಕ್ಕೆ ಮಾಡಿಸ್ತೀನಿ, ಅವ್ನು ಮಾನಿಟರ್ ಮಾಡಲಿ, ಅವ್ನು ನಿಜ ನೋಡೋರು ಮಾನಿಟರ್ ಮಾಡಿದ್ಮೇಲೆ ಇವ್ರು ಟೇಕ್ ಮಾಡೋದು. ಸೊ ಅಲ್ಲಿಂದ ಕಲಿತ ಇವರು, ವಾಟ್ ಇಸ್ ಲೈಟ್, ವಾಟ್ ಇಸ್ ಕ್ಯಾಮ್ರಾ, ಲೈಟ್ ಅಂದ್ರೆ ಏನು, ಕ್ಯಾಮ್ರಾ ಅಂದ್ರೆ, ಆಕ್ಟಿಂಗ್ ಅಂದ್ರೆ ಏನು, ಜನ ಅಂದ್ರೆ ಏನು, ಎಷ್ಟು ಚಂದ ಮುಂದೆ ನಾವು ನಿಂತ್ಕೊಂಡು ಆಕ್ಟ್ ಮಾಡಬೇಕು. ಅಲ್ಲಿ 4 ಗೋಡೆ ಮಧ್ಯೆ 4-5 ಜನ ಇರ್ತಾರೆ, ಇಲ್ಲಿ ಹಂಗಲ್ಲ, ಸಾವಿರಾರು ಜನ ಇರ್ತಾರೆ, ಆ ಲೈಟ್ಗಳು ಹಂಗೆ ಇರ್ತವೆ. ಆಮೇಲೆ ಕ್ಯಾಮ್ರಾದಿಂದ ಲೆನ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲಿಂದ ಎಷ್ಟು ದೂರ ಲೆನ್ಸ್ ಫೋಕಸ್ ಇರುತ್ತೆ, ಎಲ್ಲಿರಲ್ಲ ಏನು, ಆಮೇಲೆ ಲೆಫ್ಟ್ ಏನು ರೈಟ್ ಏನು, ಯಾವ ಇದಕ್ಕೆ ಇದು ಮಾಡ್ಬೋದು, ಪ್ರತಿಯೊಂದು ಕಲಿತ ಕಲಿತ ಆದಮೇಲೆ ಅವನನ್ನ ಪ್ರಿಪೇರ್ ಮಾಡಿದೆ. ಎಸ್ ಈಸ್ ಹೀರೋ ಮೆಟೀರಿಯಲ್, ಈಗ ತಗೊಂಡು ಇಂಟ್ರೊಡ್ಯೂಸ್ ಮಾಡ ಅಂದ್ಬಿಟ್ಟು ತಂದು ಅವನನ್ನು ರೆಡಿ ಮಾಡಿ ಬಿಟ್ಟಿದ್ದೀನಿ. ಇಲ್ಲ ಸರ್, ಇವಾಗಲೇ ಡೈರೆಕ್ಟರ್ ಹೇಳಿದಂಗೆ ನಾನು ಆಲ್ರೆಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಅಲ್ಲೇ, ಆದ್ರೆ ನನ್ಗೆ ಅವ್ರದ್ದು ವರ್ಕಿಂಗ್ ಅದ್ರ ಸ್ಟೈಲ್ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟಿದ್ದೆ ನಾನು. ಸೊ ಅವ್ರು ಹಿಂಗೆ ಇರ್ತಾರೆ ಅಂತ ಒಂದು ಆಲ್ರೆಡಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವ್ರ ಒಂಥರ ಆನ್ ಆಫ್ ಸ್ವಿಚ್ ಇದ್ದಂಗೆ ತುಂಬಾ, ಇವಾಗ ಶೂಟಿಂಗ್ ಸ್ಪಾಟ್ ಹೋಗೋವರೆಗೂ ನಾವು ಡೈರೆಕ್ಷನ್ ಟೀಮ್ ಅಲ್ಲಿ ಇರೋದ್ರಿಂದ ಅವ್ರು ಹೋಗಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಶೂಟಿಂಗ್ಗೆ. ಸೊ ಅವಾಗ ಗಾಡಿಯಲ್ಲಿ ಕೂತಿರುವಾಗ್ಲೂ ತುಂಬಾ ಆರಾಮಾಗಿ ಆಮೇಲೆ ಅಲ್ಲಿ ಊಟ ಚೆನ್ನಾಗಿದೆ ಅಂತೆ, ಇವತ್ತು ಪ್ಯಾಕಪ್ ಆದ್ಮೇಲೆ ಅದು ಆ ಥರ ಇರೋರು. ಅದಾಗಿದ್ಮೇಲೆ ಒಂದ್ಸರಿ ಕಾಲು ಇಟ್ಟಿದ ತಕ್ಷಣ ಕೆಳಗಡೆ ಗಾಡಿಯಿಂದ ಆನ್ ಡೈರೆಕ್ಷನ್ ಮೋಡ್ ಆನ್, ಆ ಶುರು ಏ ಮಗನೇ ಅಲ್ಲೇನೋ ಮಾಡ್ತಿದ್ದೇನೆ ಅಂಶ ಹಂಗೆ ಚೇಂಜ್ ಆಗ್ಬಿಡು. ಸೊ ಏನಂದ್ರೆ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಹೋಗುವಾಗ ಏಕಲವ್ಯಗೆ ಅಫ್ಕೋರ್ಸ್ ಅಲ್ಲಿ ಒಂಚೂರು ನಮ್ದು ಜವಾಬ್ದಾರಿ ಬೇರೆ ಇತ್ತು, ನಾವು ಆಸ್ ಅ ಆಕ್ಟರ್ ಹೋಗ್ತಾ ಇದ್ದು, ಬಟ್ ಅಲ್ಲಿ ಹೋಗಿದ ತಕ್ಷಣ ಆದ್ರೂ ನಮ್ಗೆ ಗೊತ್ತಿತ್ತು ಇವ್ರು ಹೇಗಿರ್ತಾರೆ ಅಂತ, ಒಂದು ಐಡಿಯಾ ಇರೋದ್ರಿಂದ ಅದು ಒಂದು ಆಗಿದೆ. ಆ್ಯಂಡ್ ಅಲ್ಲಿ ನಾನು ಆಲ್ರೆಡಿ ಇವರು ಮಾನಿಟರ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಸೊ ಸುದೀಪ್ ಸರ್ಗಾಗ್ಲಿ ಶಿವಣ್ಣಂಗಾಗ್ಲಿ ನಾನು ಅಲ್ಲಿ ಮಾನಿಟರ್ ಮಾಡ್ತಿದ್ದಾಗ್ಲೂ ಅವರು ಮಾನಿಟರ್ ಹಿಂದೆ ಇದ್ದು ನಾನು ಕ್ಯಾಮ್ರಾ ಮುಂದೆ ಮಾಡಿದ್ದು ಒಂದು ಒಂದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಏನು ಫುಲ್ಲು ಹೊಸದಾಗೇನಿರಲಿಲ್ಲ. ಸೊ ಅಲ್ಲಿ ಹೋಗಿದ್ವಾಗ ತುಂಬಾ ಒಂದು ಕಂಫರ್ಟ್ ಲೆವೆಲ್ ಇತ್ತು. ಆಮೇಲೆ ನನ್ಗೆ ಆಲ್ರೆಡಿ ಅವ್ರ ಕೈಯಲ್ಲಿ ಬೈಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿತ್ತು, ತುಂಬಾ ಚೆನ್ನಾಗಿ ಆಗ್ಬಿಟ್ಟಿತ್ತು. ಸೊ ಹಂಗಾಗಿರೋದ್ರಿಂದ ಇಲ್ಲಿ ಏಕಲವ್ಯ ಬಂದಿದ ತಕ್ಷಣ ಅವ್ರದ್ದು ನನ್ಗೆ ಅವ್ರ ಮ್ಯಾನರಿಸಮ್ಸ್ ಅಲ್ಲೇ ಗೊತ್ತಾಗ್ಬಿಡೋದು, ಅಂದ್ರೆ ಒಂಚೂರು ಟೆಂಪರ್ ಹೀಟ್ ಜಾಸ್ತಿ ಆಗ್ತಾ ಇದ್ದಂಗೆ ಫಸ್ಟ್ ಅವ್ರ ಬಟ್ಟೆ ಬರೋದು, ತಲೆಗೆ ಸುತ್ತಕೊಂಡ್ರೆ ಓಕೆ ಫೈನ್ ಇವಾಗ ತುಂಬಾ ಹುಷಾರಾಗಿರ್ಬೇಕು ಅಂತ ಗೊತ್ತಾಗ್ಬಿಡೋದು. ಸೊ ಆ ರೀತಿ ಒಂದೊಂದು ಸೈನ್ ಎಲ್ಲ ಗೊತ್ತಾಗ್ಬಿಡುತ್ತೆ ಮ್ಯಾನರಿಸಮ್ಸ್ ಅಲ್ಲಿ ಹೆಂಗಿರ್ಬೇಕು ಅಂತ ಸೆಟ್ ಅಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಕರೆಕ್ಟ್ ಆಗಿ ಇರಕ್ಕೆ ಅಂತ ಬರ್ತಿದ್ವಿ. ನನಗೆ ಏಪ್ರಿಲ್ 1st ಕಾಲ್ ಬಂತು ಈ ತರ ಕಾಲಿಂಗ್ ಬ್ಯಾಕ್ ರಿಗಾರ್ಡಿಂಗ್ ಮೂವಿ ಅಂತ. ನಾನೇನು ನಮ್ಮ ಫ್ರೆಂಡ್ಸ್ ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ ಯಾಕೆ ತೆಗೆಯೋದು ಅಂತ ಸುಮ್ಮನೆ.
ಆಮೇಲೆ ನನ್ನ ತಾಯಿಯವರು ಹೇಳದೇ ಇರ್ತಾರ, ಇಲ್ಲ ಇಲ್ಲ ನೀನ್ ಮಾತಾಡು ನಿನ್ಗೆ ಗೊತ್ತಿರಲ್ಲ ಅಂತ. ಹಲೋ ಅಂದೆ, ಹಲೋ ಅಂದ್ರು, ನನಗೆ ವಾಯ್ಸ್ ರೆಕಗ್ನೈಸ್ ಆಯ್ತು ನನಗೆ, ಪ್ರೇಮ್ ಸರ್ ಅಂತ. ಆಮೇಲೆ ಈ ತರ ಬಾ, ಸಿನಿಮಾ ಇದೆ, ಆಡಿಷನ್ ಮಾಡು ಅಂತ ಹೇಳಿಲ್ಲ, ಸುಮ್ಮನೆ ಬಾ ಮಾತಾಡ ತಂದೆಯವ್ರ ಜೊತೆ ಬಾ ಅಂತ ಹೇಳಿದ್ರು. ಆಮೇಲೆ ಬಂದು ಅವ್ರ ಜೊತೆ ಮೊದಲನೇ ಸತಿ ಮಾತಾಡಿ ತುಂಬಾ ಖುಷಿ ಆಯ್ತು. ಎಷ್ಟು ಹಂಬಲ್ ಮತ್ತೆ ಪೇಷನ್ಸ್ ಆಗಿ ಮೊದಲನೇ ಸತಿ ಅವ್ರಿಗೆ ನಾನು ಯಾರಂತ ಇವತ್ ತನಕ ಗೊತ್ತಿರ್ಲಿಲ್ಲ. ಐ ಮೀನ್ ಅವಾಗ ಗೊತ್ತಿರ್ಲಿಲ್ಲ, ಆದ್ರೂ ಎಷ್ಟು ತುಂಬಾ ಹಂಬಲ್ ಆಗಿ ಮಾತಾಡ್ಸಿದ್ರು ಅಂಡ್ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಆಡಿಷನ್ ಪ್ರೊಸೆಸ್ ಎಲ್ಲ ಅದೆಲ್ಲ ನಡೀತು. ಬಟ್ ಫಸ್ಟ್ ಡೇ ಹಿಡಿದು ಇಡೀ ಶೂಟಿಂಗ್ ಜರ್ನಿಯಲ್ಲಿ ಇವಾಗ್ಲೂ ಅಷ್ಟೇ, ಪ್ರತಿ ಒಂದು ಹೆಜ್ಜೆಗೂ ಗೈಡ್ ಮಾಡ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ ಯಾವ್ದು ಸರಿ ಯಾವ್ದು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ. ಯಾವಾಗ್ಲೂ ಏನಾದ್ರೂ ಡೌಟು ಅಥವಾ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು ಸರ್ ಏನ್ ಮಾಡೋದಂತ, ಇಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು ನಮ್ಮ ಮೊದಲನೇ ಸಿನಿಮಾ ಫ್ರೆಂಡ್ಸ್ ಜೊತೆ. ಸರ್, ರಚಿತಾ ರಾಮ್ ಅಭಿಮಾನಿಗಳದ್ದು ಒಂದು ಕಂಪ್ಲೇಂಟ್ ಇದೆ, ಏನ್ ಗೊತ್ತಾ? ನೀವೇನು ಪಾಪ ಅವರು ದಮ್ ಹೊಡಿಯೋದು ಬಿಡ್ತೀನಿ, ಎಣ್ಣೆ ಹೊಡಿಯೋದು ಬಿಟ್ಬಿಡ್ತೀನಿ, ಮೀಟ್ ಮಾಡೋಣ ಬಾ ಅಂತಿದ್ರೆ, ಇವರು ಅನಿತಾ ಅನಿತಾ ಅಂತ ಆಡ್ತಾ ಇದಾರಲ್ಲ, ಏನಿದು ರಚಿತಾರಾಮ್ ಅಭಿಮಾನಿಗಳು ಏನ್ ಹೇಳ್ತೀರಿ? ಅಯ್ಯೋ ಬಾಸ್, ಅಲ್ಲ ಒಂದ್ ಕಡೆ ನಾನು ಬಿಟ್ಬಿಡ್ತೀನಿ ಅಂತಂದ್ರೆ ಅನಿತಾ ಅಂತ, ಇದ್ರ ಡ್ರೈವ್ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು ಹೈಲೈಟ್ ಆಗ್ತಾ ಇದೆ, ಈಗ ಎಲ್ಲಿ ನೋಡಿದ್ರು ಒಂದು ಹುಕ್ ಆಗ್ತಾ ಇದೆ. ಏ ರಿಟೈರ್ಡ್ ರೌಡಿ ಅವನು ಪಳಾರು, ಎಂತ ಪಳಾರ್ ನನ್ನ ಮಗ ಗೊತ್ತೇ, ನೀ ಪಳಾರ್ ನನ್ನ ಮಗ ಅನ್ನೋದು ಏನು ಅನ್ನೋದು ಕೆಲವು ವರ್ಡ್ಸ್ ಕ್ಯಾರೆಕ್ಟರ್ ಅವನಿಗೆ ನನ್ಗೆ ನಿಮ್ದು ಬಹಳ ಇಷ್ಟ ಆಯ್ತು ನಿಮ್ಗೆ ಕೇಳಿ. ಅಯ್ಯೋ ಅದು ಕೆಲವು ವರ್ಡ್ಸ್ಗಳು ಕಮರ್ಷಿಯಲ್ ವೇ ಆಫ್ ಕಮರ್ಷಿಯಲ್ ಅಂಡ್ ದೆನ್ ಮಾತಾಡ್ಬೇಕಾದ್ರೆ ಹುಡುಗರು ನಾವು ರೆಗ್ಯುಲರ್ ಆಗಿ ಮಾತಾಡ್ಬೇಕಾದ್ರೆ ಒಳ್ಳೆ ಹುಡುಗ ಅಂತ ಇದ್ ಮಾಡ್ತೀವಿ. ಲೈಕ್ ಟೂ ಮಚ್ ಥಿಂಕಿಂಗ್ ಟೂ ಮಚ್ ಇದ್ರ ಹುಡುಗ ಅಂತ ಅವನಿಗೆ. ಇನ್ನೊಂದು ತುಂಬಾ ಲೋಕಲ್ ವರ್ಡ್ ಅಂದ್ರೆ ಇದೇನೆ ಇದೇ ವರ್ಡ್ ಯಾವುದು ಪಳಾರ್ ನನ್ ಮಗ ಅಂತ. ಪಳಾರ್ ನನ್ ಮಗ ಅಂತ ಏನಂದ್ರೆ ಈ ಕಡೆ ಯಾವ ಟೈಮಲ್ಲಿ ಎಲ್ಲಿ ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲದವ್ರನ್ನೇ ಪಳಾರ್ ನನ್ ಮಗ. ಅದು ಪಳಾರ್ ನನ್ ಮಗ ತುಂಬಾ ಡೇಂಜರ್ ಅಂತ ರಿಟೈರ್ಡ್ ರೌಡಿಗೆ ಹೇಳ್ತಾ ಇದ್ದಾರೆ. ರಿಟೈರ್ಡ್ ರೌಡಿ ಅವ್ನ ಎಂತ ಪಳಾರ್ ನನ್ ಮಗ ಅಂತ ಗೊತ್ತಿಲ್ಲ ಅಂದ್ರೆ ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಎಲ್ಲಿ ಏನ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ನನ್ ಮಗ ಗುರು ಅಂತ. ನಾನು ವರ್ಡ್ಗೆ ಎಷ್ಟು ಅರ್ಥ ಆಕ್ಚುಲಿ ಅದು ಬರ್ದಿರ್ಲಿಲ್ಲ ಕೂಡ ನೀವು ಕೇಳೋದ್ರಲ್ಲಿ ಹೇಳಿದೆ. ಸರ್, ಕಲಿಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಂದ್ರೆ ಅದಂತೂ ಇದ್ದೇ ಇರುತ್ತೆ ಪ್ರೊಸೆಸ್, ಲೈಫ್ ಲಾಂಗ್ ಪ್ರೊಸೆಸ್. ಅದು ನಾನು ಪರ್ಫೆಕ್ಟ್ ಆಗಿ ಮಾಡ್ಬಿಟ್ಟಿದ್ದೀನಿ ಅನ್ನೋದು ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಈ ಸಿನಿಮಾದಲ್ಲಿ ಕಮಾನ್ ಸರ್, ಅದಕ್ಕಿಂತ ನನಗೆ ಇಂಥ ದೊಡ್ಡ ದೂರದರ್ಶಿದ್ದಾರೆ. ನನಗೆ ಹೆಜ್ಜೆ ಹೆಜ್ಜೆಗೂ ನೀಟಾಗಿ ಇದೇ ರೀತಿ ಮಾಡು ಇದೇ ರೀತಿ ಅಂದ್ರೆ ನಮ್ಮ ಎಲ್ಲ ನನ್ನ ಮಕ್ಳು ನನ್ ಮೇಲೆ ಆಗ್ತಾವ್ರೆ ಇವಳು ಎಲ್ಲ ಸೇರ್ಕೊಂಡ್ ನೋಡಿ ಸಿಕ್ಕಾಪ ಬಡತಾ ಏನು ಬಿಟ್ಟು. ಡೈರೆಕ್ಟರ್ ಹೆಂಗೆ ಅಂದ್ರೆ ಒಂದು ಸಿನಿಮಾ ಅಂದ್ರೆ ಅವರು ಅದನ್ನ ಅದ್ರ ಜೊತೆನೆ ಟ್ರಾವೆಲ್ ಆಗ್ತಾರೆ ಕಂಪ್ಲೀಟ್. ಅಂದ್ರೆ ಅವ್ರು ಬೇಕಾದ್ರೆ ಮನೆಗೆ ಹೋಗಲ್ಲ, ಬರೀ ಅದರಲ್ಲೇ ಮುಳುಗಿ ಅದ್ರ ಕೆಲ್ಸದಿಂದನೇ ಇರ್ತಾರೆ. ಸೊ ಅವ್ರಿಗೆ ಒಂದೊಂದ್ ಕ್ಯಾರೆಕ್ಟರ್ ಅಂದ್ರು ಆ ಕ್ಯಾರೆಕ್ಟರ್ ಜರ್ನಿ ಜೊತೆಗೆ ಅವರು ಟ್ರಾವೆಲ್ ಆಗಿರ್ತಾರೆ. ಸೊ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಲಿ, ಒಂದ್ ಗೈಡ್ ಮಾಡೋದಾಗಿರ್ಲಿ, ನಮಗೂ ಅದೇ ದುನಿಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ಒಂದ್ ಫೀಲ್ ಜೊತೆ ನಮ್ಗೆ ಹೇಳ್ಕೊಟ್ಟು ಗೈಡ್ ಮಾಡಿರೋದು, ಸೊ ಅದೇ ಒಂದ್ ದೊಡ್ಡ ಕಲಿಕೆ. ಅಂಡ್ ಅಫ್ಕೋರ್ಸ್ ಇಲ್ಲಿ ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್, ಅಫ್ಕೋರ್ಸ್ ನಾನು ರೀಶ್ಮಾರ್ ಆಗಿರ್ಲಿ, ಆಮೇಲೆ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ ಇದಾರೆ, ಸೂರಜ್ ಹಿತೇಶ ಮತ್ತೆ ನಿಖಿಲ್ಲ, ನಾವೆಲ್ಲ ಹೊಸಬ್ರು. ಸೊ ನಮ್ಗೆಲ್ಲ ಹೇಳ್ಕೊಡೋದ್ರಲ್ಲಿ ಪಾಪ ಇವರು ತುಂಬಾ ಕಷ್ಟ ಪಡ್ಬಿಟ್ರು. ಅಂದ್ರೆ ಯಾವಾಗ್ಲೂ ಹೇಳೋರು, ಅಯ್ಯೋ ನಾನು ಸ್ಕೂಲ್ ಓಪನ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಕೂದಲೆಲ್ಲ ಬೆಳಕಾಗ್ಬಿಡುತ್ತೆ ಅನ್ನೋದು. ಸೊ ಹಂಗಿತ್ತು. ಬಟ್ ಅದೇ ಆನ್ ದಿ ಅದರ್ ಸೈಡ್ ಎಲ್ಲ ಸೀನಿಯರ್ ಆಕ್ಟರ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ನಮ್ಮ ರಚಿತಾ ರಾಮ್ ಅವರಾಗಿರ್ಲಿ, ಸುಶೀಲ್ ಪ್ರಸಾದ್ ಅವರಾಗಿರ್ಲಿ, ಶಶಿಕುಮಾರ್ ಅವರಾಗಿರ್ಲಿ, ಅವ್ರ ಜೊತೆ ಎಲ್ಲ ಕಲ್ತು ಅವ್ರ ಜೊತೆ ಅಂದ್ರೆ ಒಟ್ಟಿಗೆ ಮಾಡೋದೇ ಒಂದ್ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದು ಇನ್ನು ಪೇಮೆಂಟ್ ಮಾಡಿದಾರ ಇಲ್ವಾ?
ಸರ್ ನನಗೆ ಇದು ಸಿಕ್ಕಿರೋ ಅವಕಾಶ ಇದು ಸರ್ ಅದೃಷ್ಟ ಹೀರೋ ಕೇಳಬೇಕಲ್ಲ ಪೇಮೆಂಟ್ ಆಗಿದೆಯಾ ಸರ್ ಪೇಮೆಂಟ್ ಇವ್ರು ಕೊಡಬೇಕು ನೀವು ಏನ್ ಸರ್ ಹಿಂಗಂತಿದ್ದಾರೆ ಅಲ್ಲ ಅವ್ರು ಹೇಳ್ತಿದ್ದಾರೆ ಈ ಸಿನಿಮಾ ಆದ್ಮೇಲೆ ಗ್ರೀಷ್ಮ ನಮ್ ಕೈಗೆ ಸಿಗೋದಿಲ್ಲ ಅಂತ ಸುಮ್ನೆ ಹೇಳದಷ್ಟೇ ರೇಕ್ಸಕ್ಕೆ ಆತರ ಇಡೀ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ರೇಕ್ಸಿದ್ದಾರೆ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳಿದೆ ನಮ್ಮ ಹುಡುಗರಿಗೆ ನಮ್ಮ ಮ್ಯಾನೇಜರ್ ಮಕ್ಕಳ ಸೈನಾಕ್ಸ್ ಕಲಿಯವ್ರ ಕೈಲಿ ಪಿಕ್ಚರ್ ಬಾಂಬೆ ಅವ್ರ ತರ ಎಷ್ಟೋಗ್ತಾ ಮಳೆ ತುಂಬ ಸುಭಾಷ್ ಗೆಲ್ಲ ಮಾಡೋದು ಸೈನಾಕ್ಸ್ ಕಲಿ ಮೂರು ಸಿನಿಮಾ ಮಾಡ್ಬೇಕು ಅದಾದ್ಮೇಲೆ ಬೇರೆ ಏನ್ ಮಾಡ್ಬೇಕು ಮೂರು ಸಿನಿಮಾ ಹೆಂಗ್ ಮಾಡ್ಬೇಕು ನಮ್ಮಲ್ಲಿ ಕುತ್ಕೊಂತಿಲ್ಲ ನಾವು ಸಿನಿಮಾ ಮಾಡಿದಾಗ ನೀವು ಕರಿತೀವಿ ಬಂದು ಮಾಡ್ಬೇಕು ಈಗ ಕರಣ್ ದೂರ ಎಲ್ಲ ಮಾಡ್ತಾರೆ ಆಮೇಲೆ ಅನ್ನಿಸ್ತು ಸೈನ್ ಹಾಕು ಸರ್ ಇನ್ನ ಸೈನ್ ಹಾಕಿಲ್ಲ ಸರ್ ಇನ್ನ ಸೈನ್ ಹಾಕಿಲ್ಲ ನೀವು ಯಾವಾಗ ಕೇಳಿದ್ರಿ ಅದಾದ್ಮೇಲೆ ಈ ಈಗ ಹೋಗಿ ಹೋಗಿ ನೀವು ಈಗ ಹೀರೋನ್ಗೆಲ್ಲ ಕೇಳ್ತಾ ಇದ್ರ ನೀವು ನೆಕ್ಸ್ಟ್ ಸಿನಿಮಾ ಪ್ರೇಮ್ ಅವ್ರ ನೆಕ್ಸ್ಟ್ ಸಿನಿಮಾ ಪ್ರೇಮ್ ಅವ್ರ ಪ್ರೇಮ್ ಅವ್ರಿಗಿಂತ ಇನ್ನೊಬ್ಬ ಬೇರೆ ಸಿಗ್ತಾನೆ ದೊಡ್ಡ ದೊಡ್ಡ ಭಯಾನಕ ಸಿಗ್ತಾನೆ ನಾನು ಯಾರು ಸರ್ ನಾನು ಆಫ್ಟರ್ ಆಲ್ ಅಲ್ವ ಮಗನೆ ಈ ತರ ಯಾವಾಗ್ಲೂ ಹಿಂಗೆ ರೆಕ್ಸ್ತಿರೋದು ಬಟ್ ನೀವ್ ಹೇಳ್ದಂಗೆ ಕಣ್ಣು ಮುಚ್ಕೊಂಡ್ ಮಾಡ್ತೀನಿ ಸೈನ್ ಮಾಡಿಲ್ಲ ಯಾಕಂದ್ರೆ ಅವಶ್ಯಕತೆನೆ ಇಲ್ಲ ಅವ್ರು ಕರೆಯೋ ಮುಂಚೆನೆ ಸರ್ ಯಾವಾಗ ಸರ್ ಬಡಿ ಮಗನೆ ಫುಲ್ ಏನ್ ನಿದ್ದೆ ಮಾಡ್ತಾ ಇಲ್ಲ ನಾನಂತೂ ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಫುಲ್ ಒಂಥರ ಈ ಟೈಮಲ್ಲಿ ಏನ್ ಸರ್ ಬರೀ ಅದರಲ್ಲೇ ಇರುತ್ತೆ 23 ನೈಟ್ ರಾತ್ರಿವರೆಗೂ ನಿದ್ದೆ ಇರಲ್ಲ ಬೆಳಗ್ಗೆ 24 ಬೆಳಗ್ಗೆ ಮಾರ್ನಿಂಗ್ ಶೋ ಥಿಯೇಟರ್ ಹೊರಗಡೆ ಬಂದು ನೀವೆಲ್ಲ ಯಾವಾಗ ಸಪೋರ್ಟ್ ಮಾಡಿ ಎಲ್ಲಾರು ಇದು ಮಾಡಿ ಅಲ್ಲಿ ಜನ ಆಡಿಯನ್ಸ್ ಏ ಅಂದ್ರು ನಾನ್ ಫೋನ್ ಮಾಡ್ತೀನಲ್ಲ ಸರ್ ಹಲೋ ರೀಶೋ ಎಲ್ಲಿದ್ಯಾ ಮಗನೆ ಆಮೇಲೆ ಮಾಡ್ತೀನಿ ಏ ಮಗನ ಎಲ್ಲಿದ್ಯಾ ರಣಾ ಅಂತಂದ್ರೆ ಬಿಸಿ ಹಿಂಗಾಗೋಯ್ತಾರ ಎಲ್ಲಿದ್ದೀರಿ ನೀವು ಸರ್ ಸಿನಿಮಾ ಸರ್ ಇದು ಏನ್ ಸರ್ ಸೊ ಹಾಗಾದ್ರೆ ಮೊದಲು 24 ರೇಗಿಸ್ತಿರ್ತೀನಿ ಇಬ್ರು ನಮ್ ಮನೆ ಮಕ್ಕಳು ಸೋ ಸ್ವೀಟ್ ಡೌನ್ ಟು ಚೆನ್ನಾಗಿ ಮಾಡಿದಾರೆ ನಾನು ಅವ್ರಿಬ್ರು ಹೊಗಳ್ತಾ ಇದೀನಿ ಅಂತ ಏನಿಲ್ಲ ನನಗೆ ಫಸ್ಟ್ ಎಕ್ಸ್ಕ್ಯೂಸ್ ಮೇಲೆ ಅಜಯ್ ರಾವ್ನ ಇಂಟ್ರೊಡ್ಯೂಸ್ ಮಾಡಿದೆ ನಾನು ಅಜಯ್ ಬಂದ್ಬಿಟ್ಟು ನಮ್ ಚಂದ್ರು ಇದ್ರು ಮ್ಯಾನೇಜರು ಒಂದ್ ಕಡೆ ಟೀ ಕುಡಿತಾ ನಿಂತಿದ್ವಿ ಮೆಜೆಸ್ಟಿಕ್ ಅಲ್ಲಿ ಗಾಂಧಿನಗರ ಒಂದ್ ಗಲ್ಲಿ ಕಟ್ಟನ್ ಚಾಯ್ ಅಂತ ನಿಮ್ಗೆ ಗೊತ್ತಿರಬೇಕು ಕೇರಳ ಅಲ್ಲಿ ಈ ಹುಡುಗ ಟೀ ಕುಡಿತಾ ನಿಂತಿದ್ದ ಅದಕ್ಕೆ ಮುಂಚೆ ಒಂದ್ 5-6 ಸರಿ ಮೀಟ್ ಆಗಿದ್ರಿ ನಾನು ಮೀಟ್ ಆಗಿರ್ಲಿಲ್ಲ ಕೇಳ್ತಿದ್ನಂತೆ ನಮ್ ಚಂದ್ರಿಗೆ ಪ್ರೇಮ್ ಸರ್ ಮೀಟ್ ಆಗ್ಬೇಕು ಪ್ರೇಮ್ ಸರ್ ಒಂದ್ ಚಾನ್ಸ್ ಕೇಳ್ಬೇಕು ಇದೇನ ಕಟ್ಟನ್ ಚಾಯ್ ಕುಡಿತಾ ನಿಂತಿದ್ವಿ ಅಲ್ಲಿ ಬಂದ ಅಲ್ಲಿ ಬಂದು ಸರ್ ಅದೇ ನಿಮ್ಗೆ ಹೇಳ್ತಿದ್ನಲ್ಲ ಸರ್ ಅಜಯ್ ಅಂದ್ಬಿಟ್ಟು ಆಯ್ತು ಓಕೆ ಅವ್ರು ಟೀ ಕುಡಿಸ್ಬಿಟ್ಟು ಅವರು ಏನಕ್ಕಪ್ಪ ಅಂದ್ರೆ ಇಲ್ಲ ಸರ್ ಯಾರು ಚಾನ್ಸ್ ಕೊಡ್ತಾ ಇಲ್ಲ ಹೊಸಪೇಟೆ ಊರು ಕೊಂಡಿದ್ದೀನಿ ಸರ್ ನನಗೆ ಯಾರು ಇದು ಮಾಡ್ತಿಲ್ಲ ಅಂದ ನಾನು ಸರಿ ಮರೆಯ ಓಕೆ ಅಂದ್ಬಿಟ್ಟು ನಾನು ಮಾಮೂಲಿ ರೆಗ್ಯುಲರ್ ಆಗಿ ಮಾತಾಡ್ಸ್ ಕಳಿಸ್ತೇನೆ ಸ್ವಲ್ಪ ಹೊತ್ತು ಒಂದ್ 10 ನಿಮಿಷ ಆಯ್ತು ಒಂದ್ 10 ನಿಮಿಷ ಇಲ್ಲ ಒಂದ್ 5 ನಿಮಿಷ ಆಯ್ತು ಏ ಮಗ ಅಡ್ಡಿಸಿ ಓಡ ಹುಡುಗ್ರಿ ಅಂದೆ ಅಲ್ಲೇ ನಿಂತಿದ್ವಿ ಗಲ್ಲಿ ಚಿಕ್ಕ ಗಲ್ಲಿ ತ್ರಿಭುವನ್ ಥಿಯೇಟರ್ ಹಿಂದೆಗಡೆ ನಿಮ್ಗೆ ನಾವು ಎಲ್ಲ ಪ್ರೊಸ್ಪೆಕ್ಟ್ ಮಾಡುವಾಗ ಅದ್ರ ಪಕ್ಕದ ಒಂದು ಗಲ್ಲಿ ಇದೆ ಸೊ ಆ ಗಲ್ಲಿಲಿ ಒಂದು ಕಟ್ಟನ್ ಚಾಯ್ ಅಂಗಡಿ ಇತ್ತು ಕೂಡ ಕರಿಯಿಂದೆ ಅವನು ಆಗ್ತಾನೆ ಹೊಸಪೇಟೆಗೆ ಬಸ್ ಹತ್ತಕ್ಕೆ ಹೋಗ್ತಿದ್ದ ಕರೆದೇ ಬಂದೆ ಬರಲಿ ಏ ಚಾನ್ಸ್ ಕೊಟ್ಟು ಮಾಡ್ತಿಲ್ಲ ನೀನು ಅಂದೆ ಅವನಿಗೆ ಏ ಸಾರ್ ಬರಬಡಿ ಮೇಲೆ ನೀನೆ ಇರೋ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಹಂಗೆ ಸೊ ಅವ್ನು ಕರ್ಕೊಂಡೋಗಿ ಟ್ರೈನ್ ಮಾಡಿದೆ ಅವನಿಗೆ ಏಕ್ದಮ್ ನಾನು ಅವನನ್ನ ತಗೊಂಡೋಗಿ ಟ್ರೈನ್ ಮಾಡಿ ಅವನನ್ನ ಇದು ಮಾಡಿಲ್ಲ ಒಂದೊಂದು ಶಾರ್ಟ್ ತೆಗಿಬೇಕಾದ್ರು ಅವ್ನಿಗೆ ಎಷ್ಟು ಬೈದಿದ್ದೀನೋ ಗೊತ್ತಿಲ್ಲ ಇವತ್ತೊಬ್ಬ ಸ್ಟಾರ್ ಅಜಯ್ ರಾವ್ ಅವರು ಅವ್ನಿಗೆ ಎಷ್ಟು ಬೈದಿದ್ದೀನೋ ಎಷ್ಟು ನಾನು ಯಾರು ಒಡೆಗಿಡಕ್ಕೆ ಹೋಗಲ್ಲ ಅದೊಂದು ಬೈತಿರ್ತೀನಿ ಯಾಕಂದ್ರೆ ಕಲ್ತ್ಕೊಳ್ಳಿ ಅಂತ ರಾಣಾವ್ರಿಗೂ ಬೈದಿದ್ದೀರ ಸೊ ಅದಾದ್ಮೇಲೆ ನನಗೆ ಹೊಸ ಇಂಟ್ರೊಡ್ಯೂಸ್ ಮಾಡ್ಬೇಕು ಎಕ್ಸ್ಕ್ಯೂಸ್ ಮೇಲೆ ಏಕ್ಲೇ ಹೊಸ ಇಂಟ್ರೂ ರಾಣನ್ನ ರಾಣನ್ನ ನಾನು ಮುಂಚೆಯಿಂದ ಟ್ರೈನ್ ಮಾಡ್ಬಿಟ್ಟೆ ಆಕ್ಚುಲಿ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ರಗ್ಲೇ ಆಗ್ಬಾರ್ದು ಮುಂಚೆಯಿಂದ ಟ್ರೈನ್ ಮಾಡಿದೆ ಆಮೇಲೆ ಅವನು ಸ್ವಲ್ಪ ಈಸಿಯಾಗಿ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆಮೇಲೆ ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ಆಮೇಲೆ ಸ್ವಲ್ಪ ನಾಲೆಜಬಲ್ ಪರ್ಸನ್ ಅಂಡ್ ದೆನ್ ನಮ್ಮ ಫ್ಯಾಮಿಲಿನೇ ಚಿತ್ರರಂಗದ ಫ್ಯಾಮಿಲಿ ಆಗಿರೋದ್ರಿಂದ ಅವನಿಗೆ ಆ ಬ್ಲಡ್ ಅಲ್ಲಿ ಇತ್ತೇನೋ ಸೊ ಬಂದ ಇವತ್ತು ನಾನು ಅವನ ಬಗ್ಗೆ ಅವನ್ನ ಕೂರಿಸ್ಕೊಂಡು ನನ್ನ ಪಕ್ಕ ಕೂರಿಸ್ಕೊಂಡು ಅವ್ನು ಉಗುಳ್ತಾ ಇಲ್ಲ ಉಗುಳ್ತಾ ಇದೀನಿ ಅಂತೇನಿಲ್ಲ ಈಸ್ ವೆರಿ ಗುಡ್ ಆಕ್ಟರ್ ತುಂಬಾ ಚೆನ್ನಾಗಿ ಒಂದು 10 ಸಿನಿಮಾ ಆಕ್ಟ್ ಮಾಡಿದ್ರೆ ಆ ಮಟ್ಟಕ್ಕೆ ಆಕ್ಟ್ ಮಾಡಿದ್ದಾರೆ ನನ್ನ ಇನ್ನೇನು ಜನಕ್ಕೆ ಬಿಟ್ಟಿದ್ದು 24 ಭಾರತ ರಾಜ್ಯದ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ
ಸೊ ಅವ್ರು ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಸೊ ಸೇಮ್ ರಿಷಿಗೂ ಅಷ್ಟೇ, ವೆಲ್ ಗುಡ್, ತುಂಬ ಚೆನ್ನಾಗಿ ಎಷ್ಟು ಮುಗ್ಧಿಯಾಗಿ ಇದೇ ಸೀಟಲ್ಲಿ ಬಂದು ಕೂತ್ಕೊಂಡು ನಾನು ಮಾಡ್ತೀನಿ, ನಾನು ಡೆಡಿಕೇಟ್ ಮಾಡ್ತೀನಿ, ನಂಗೆ ನೀವು ಚಾನ್ಸ್ ಕೊಡಬೇಕು ಅಂತ ಹಿಂಗೆ ಕೇಳಿದ್ಲು. ಒಳ್ಳೆ ಮಗು ಥರ ಅದೇ ರೀತಿ ಅವ್ರು ಆ್ಯಕ್ಟ್ ಮಾಡ್ಯಾಳೆ, ತುಂಬ ಚೆನ್ನಾಗಿ ಮಾಡ್ಯಾಳೆ, ನಿನ್ನ ಚೆನ್ನಾಗಿ ಕಾಣ್ತಾಳೆ ಕೂಡ, ವೆಲ್ ಗುಡ್, ವೆಲ್ ಡ್ಯಾನ್ಸರ್ ಕೂಡ. ಸೊ ಇಬ್ರಿಗೂ ಭವಿಷ್ಯ ಇದೆ. ಆಮೇಲೆ ಇಲ್ಲಿ ಹೆಂಗೆ ನನ್ನ ಹತ್ರ ತುಂಬ ಡೀಸೆಂಟಾಗಿ ತುಂಬ ಡೌನ್ ಟು ಅರ್ತ್ ಆಗಿ ತುಂಬ ಮುದ್ದಾಗಿ ಬಂದು ಮಕ್ಕಳ ಥರ ಕೆಲಸ ಮಾಡಿದ್ರು, ಅದೇ ರೀತಿ ಬೇರೆ ನಿರ್ದೇಶಕರ ಹತ್ರ ಹೋದ್ರು ಹಂಗೆ ಮಾಡಿ ಕಲೀರಿ ಅಂತ ಹಂಗೆ ಆಗಿ. ಇಲ್ಲ ಸರ್, ಬಟ್ ಅದೇ ಇವಾಗಲೇ ಹೇಳಿದ್ರಲ್ಲ ಡೈರೆಕ್ಟ್ರು, ಅದು ಸರ್. ಸೊ ನಾವು ನನಗಂತೂ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಸೊ ನಾನು ರೆಡಿಯಾಗೇ ಇದ್ದೆ, ಇವ್ರಿಗೂ ಅಭ್ಯಾಸ ಆಯ್ತು ಅನ್ಸುತ್ತೆ ಹೋಗ್ತಾ ಹೋಗ್ತಾ. ಸೊ ನಾವು ಯಾವತ್ತು ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಇದ್ವಿ, ಯಾಕಂದ್ರೆ ನಮ್ಗೆ ಡೈರೆಕ್ಟರ್ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಯ್ತು ಅಂದ್ರೆ ಅವ್ರಿಗೆ ಏನಿದ್ರು ಅಟ್ ದಿ ಎಂಡ್ ಆಫ್ ದ ಡೇ ನಮ್ ಬೈಯೋದಾಗ್ಲಿ ಏನಾದ್ರೂ ಯಾಕೆ ಮಾಡ್ತಾರ ಅವ್ರು, ನಾವು ಚೆನ್ನಾಗಿ ಕಾಣೋದಂತಲ್ಲ. ಅವ್ರ ಪಾಪ ಹೇಳೋರು ಅಲ್ಲಿ ಲಡಾಖ್ ಅಲ್ಲಾಗ್ಲಿ ಎಲ್ಲಾದ್ರೂ ಕೋಳಲ್ಲಾಗ್ಲಿ ಏನ್ ಮಾಡ್ತಾ ಇದ್ರು ಹೇಳೋರು, ಏ ಮಾಡ್ಬೇಕು ಮತ್ತೆ ಲಾಸ್ಟ್ ಅಲ್ಲಿ ಸಿಟಿ ಹೊಡೆಯೋದೇನು ನಮ್ಗೆ ನೋಡೋದು ಸ್ಕ್ರೀನ್ ಅಲ್ಲಿ ಅಂತ. ಸೊ ಅದೆಲ್ಲ ಅಂದ್ರೆ ಪಾಪ ಅವ್ರು ಬಿಡ್ತಾನ. ಸೊ ನಮ್ಗೆ ಅದ್ ಚೆನ್ನಾಗಿ ಗೊತ್ತಿತ್ತು ಸರ್. ಸೊ ನೀವು ಅವ್ರನ್ನ ಬೈಕೊಂಡಿದ್ದ ಇಷ್ಟು ನಮ್ಗೆ ಹಿಂಸೆ ಕೊಟ್ಬಿಟ್ರಲ್ಲ, ಅವ್ರೇನಾದ್ರು ಬೈದಿದ್ರ ಅಂತ ಯಾಕೆ ಹೇಳ್ತೀರಾ ಸರ್, ನೀವು ಮುಂದೆ ಕೇಳಿ ಸರ್, ಎಲ್ಲ ಬಿಟ್ಬಿಡಿ ಸರ್. ಅವ್ರ ಬೈಯೋದೇ ಸೆಟಲ್ ಎಲ್ಲರಿಗೂ ಇಷ್ಟ, ಹೌದು, ಯಾಕಂದ್ರೆ ಅವ್ರು ಯಾವಾಗ ತುಂಬಾ ಸೀರಿಯಸ್ ಆಗಿ ಮಾಡಿ ಅಂದ್ರೆ ನಮ್ಗೆಲ್ಲರು ಏನೋ ಆಗಿದೆ ಸರ್, ಮೂಡ್ ಆಫ್ ಆಗಿದಾರೆ ಕಾಣಿಸುತ್ತೆ ಅನ್ಸುತ್ತೆ. ಅವ್ರು ಯಾವಾಗ ಇವಾಗ ಹೇಳಿದ್ರೆ ದೊಣೆ ತಗೊಂಡ್ ಬಾರ ಅಂತ ಹೇಳಿದ್ರೆ ಓಕೆ ರೆಡಿ, ನಮ್ಗೂ ಒಂದು ಮಾಡಕ್ಕೆ. ಸರ್ ಎಷ್ಟು ದಿನ ಒಟ್ಟು ಚಿತ್ರೀಕರಣ ಮಾಡಿದ್ರಿ ಇದು ಏಕಲವ್ಯ? ಅದು ಇದು ಆಗಿದೆ ಬಸ್, ಐ ಥಿಂಕ್ 90 ಡೇಸ್. ನಮ್ಮಲ್ಲ 90 ಡೇಸ್ 100 ಡೇಸ್ ಹಾಗೆ ಆಗ್ತಾರೆ ನಮ್ಮ ಪಿಕ್ಚರ್ಗಳಲ್ಲಿ, ಯಾವ ಸಿನಿಮಾ ಮಾಡೋದು ಕಮ್ಮಿ ಅಂತ ಆಗಲ್ಲ, ಕಮ್ಮಿ ಆಗಲ್ಲ ಬಾಸ್. ನಾವು ಮಾಡೇ ಮಾಡ್ತೀವಿ, ಹೊಸಬ್ರು ಆಗಲಿ ಹಣಬ್ರು ಆಗಲಿ ಮೇಕಿಂಗ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಮೇಲೆ ಇವರಿಬ್ರು ಹೊಸಬ್ರು ಆಗಿರೋದ್ರಿಂದ ನೀಟಾಗೆ ನನಗೆಲ್ಲೂ ತೊಂದರೆ ಆಗದಂಗೆ ನೀಟಾಗಿ ಆ ಟೈಮಿಗೆ ಮಾಡೋದು. ಬಟ್ ನನ್ನ ಲೊಕೇಶನ್ಸು ಬಟ್ ಆ ವೆದರು ಆ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡೇ ಶೂಟ್ ಮಾಡಿದ್ವಿ. ಯಾಕಂದರೆ ಒಂದು ಪೋರ್ಷನ್ ಇವರಿಬ್ರದ್ದು ಒಂದು ಪೋರ್ಷನ್ ಇದೆ, ಅದನ್ನು ನೀವು ನೋಡೋದು ತುಂಬ ಅದ್ಭುತ ಒಂಥರ ಒಳ್ಳೆ ಹಿಂದಿ ಸಿನಿಮಾ ಕಡೆ ಕಾಣುತ್ತೆ. ಐದೂವರೆ 3 ಗಂಟೆ 3 ಗಂಟೆಗೆ ಇಬ್ಬರು ಎತ್ತು ಬರೋರು, 3 o'clock ಮೇಕಪ್ ಹಾಕೊಂಡು 3 ಗಂಟೆಗೆ ಮೇಕಪ್ ರೆಡಿಯಾಗಿ ರೆಡಿಯಾಗಿ ಬರೋಷ್ಟಕ್ಕೆ ನಿಮಗೆ 5 ಗಂಟೆ ಬೆಳಕಾಗೋ ಟೈಮ್ಗೆ ಕ್ಯಾಮ್ರಾ ಇಟ್ಟು ಮೇಲೆ ಕಾಯೋ, ಇನ್ನೂ ಕತ್ಲೇ ಇರೋದು, ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೀವಿ. ಅದು ಕ್ಯಾಮ್ರಾ ಹಿಂಸೆ ಕೊಡುವೆ ನಾನು, ರೆಡಿ ರೆಡಿ ರೀ ಸರ್, ಪ್ಲೀಸ್ ಕಾಣಲ್ಲ ಎಕ್ಸ್ಪೋಸ್ ಆಗುತ್ತೆ ಅಲ್ಲಿ ಹೋಗ್ಬಿಡ್ತಾ ರೀ ಮಿಸ್ಟ್ ಎಲ್ಲ ನನಗೆ ಅಂತ ನಾನು ದಿನ ತಗೊಳ್ಳಾಡುವೆ. ಆ ಇದಕ್ಕೆ ಇಬ್ರು ಬಂದರು, ಎಲ್ಲೂ ಒಂದು ಕಡೆನೂ ಇಲ್ಲ. ಸಮಟೈಮ್ ಲೇಟ್ ಮಾಡ್ತಿದ್ದು ಕಂಪ್ಲೇಂಟ್, ಏನು ಲೇಟ್ ಮಾಡ್ತಿದ್ದು ಅಂತಂದ್ರೆ ಹೇರ್ ಸ್ಟೈಲು. ಅದಕ್ಕೆ ನೆಕ್ಸ್ಟ್ ಸಿನಿಮಾ ಅಂತ ಹೇಳಿದ್ದೀನಿ, ನೆಕ್ಸ್ಟ್ ಸಿನಿಮಾದ ಕೂದು ಕಟ್ ಮಾಡಿಸ್ಬಿಟ್ರು, ಏನು ಹೇರ್ ಸ್ಟೈಲ್ ಮಾಡೋಕೆ ಈ ಹೀರೋಯಿನ್ಗಳು ಅದೇ ತಾಪದ್ರೆ ಬಾಸ್. ಯಾಕೆ ಲೇಟ್ ಮಾಡ್ತಾರೆ ಹೀರೋಯಿನ್ಗಳು ಸಿನಿಮಾ ಶೂಟಿಂಗ್ ಬರೋಕೆ ಅಂತಂದ್ರೆ ಹೇರ್ ಸ್ಟೈಲ್ ಅದೊಂದು. ಅದಾದ್ಮೇಲೆ ಬರೋದು, ಬಂದ ತಕ್ಷಣ ಯಾರು ಎಷ್ಟು ಏನಕ್ಕೆ ಇಷ್ಟು ಲೇಟು, ಹಾ ಜಸ್ಟ್ ಹಾ ಅಂದ್ರೆ ಸಾಕು ಸ್ಟಾರ್ಟ್ ಮಾಡೋಳು. ನಾನು ಅವಾಗ ಹೋಗಿ ತಲೆ ಸವರಿ ಇಲ್ಲ ಇಲ್ಲ ಬಾರಂಬಿದೆ ಬಾರ ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಂದ್ರೆ ಒಂದು ಸರಿ ಹತ್ಬಿಟ್ಲು ನೋಡಿ ಹೇಳಿಲ್ಲ ಅವರು ಇಲ್ಲ. ಅವಳಿಗೆ ಏನಂದ್ರೆ ನಾನು ಜಾಸ್ತಿ ಸೌಂಡ್ ಆಗಬಾರ್ದು, ನಾನು ಯಾವಾಗ ಜಾಸ್ತಿ ಸೌಂಡ್ ಆಗ್ತೀನಿ ಅವಳು ಹತ್ರ ಬಂದು ಹೇಳ್ತಾಳೆ ಇಂಟಾಗಿ ಪ್ಲೀಸ್ ನೀವು ಕೋಪ ಮಾಡ್ಕೋಬೇಡಿ, ಆಮೇಲೆ ಜಾಸ್ತಿ ಕೂಗ್ಬೇಡಿ, ಕೂಲಾಗಿ ಹೇಳಿ ಮಾಡ್ತೀನಿ, ನೀವು ಕೂಗ್ಬಿಟ್ರೆ ನಂಗೆ ಗಳು ಬಂದ್ಬಿಡ್ತದೆ ಚಂದ. ಆಕ್ಚುಲಿ ಮಕ್ಕಳು ಮಕ್ಕಳ ತರ ಕ್ಯೂಟ್ ಕ್ಯೂಟ್ ಆಗಿ ಇಬ್ರು ಅವನ ಹತ್ರನೇ ಬರ್ತಿಲ್ಲ, ಅವನ ಹತ್ರ ನಾನು ಅವನ ಹತ್ರ ಹೋಗ್ತಿದ್ದೆ ಈಗ ಹೇರ್ ಸ್ಟೈಲ್ ಕೊಟ್ಟಾಕ್ಬಿಡ್ತೀನಿ ನಿನ್ಗೆ ಅಂತ ಹೇಳಿದ್ರೆ ಹೋಗಿ ಅವ್ನ ಹೇರ್ ಸ್ಟೈಲ್ ಎಲ್ಲ ಮಾಡುವೆ ಅವ್ನ ಕಾಸ್ಟ್ಯೂಮ್ ಎಲ್ಲ ಇದು ಮಾಡುವೆ. ಇವಳು ಹಂಗಲ್ಲ, ಇವಳು ದೂರ ನಿಂತ್ಕೊಳ್ಳು, ಯಾವಾಗ ಒಂದು ಟೈಮಲ್ಲಿ ಹತ್ರ ಬಿಡು, ನಾನು ನಗ್ತಾ ಇರೋ ಹತ್ರ ಬಂದ್ಬಿಟ್ಟು ಹೇಳೋದು ನಗೋ ಟೈಮಲ್ಲಿ ಹತ್ರ ಬಂದ್ಬಿಟ್ಟು ಪ್ಲೀಸ್ ರಿಕ್ವೆಸ್ಟ್ ದಯವಿಟ್ಟು ನೀವು ಹಂಗೆ ಮಾತಾಡ್ಬೇಡಿ ಅಂತ. ಅವ್ರಿಗೆ ಅಲ್ಲಿ ಬ್ಲಾಸ್ಟ್ ಆಗಿದೆ ಅಂದ್ರೆ ನೀವು ಹೆಂಗ್ ರಿಯಾಕ್ಟ್ ಆಗ್ಬಿಡ್ತಿದ್ರಿ ನೆಕ್ಸ್ಟ್ ಮಾತಾಡ್ಬೇಕು ಓವರ್ಲ್ಯಾಪ್ ಜೀವನ ಮಾಡ್ತಾ.
ಡೈರೆಕ್ಟರ್ ಕಣ್ಣಿಗೆ ಕಾಣಿಸ್ಕೊಳ್ತೀನಿ. ಎಲ್ಲ ನೋಡ್ತೇನೆ ಯಾವ್ದೋ ಬಸ್ಸು ಇಲ್ಲ ಯಾವ್ದೋ ಒಂದ್ ಲೈಟ್, ಅದರಿಂದ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರೋದು ಯಾಕೇನು ಗೊತ್ತಿಲ್ಲ ಇರೋ ತರ ಇರ್ತಾ ಇದ್ದೆ ನಾನು. ಚೆನ್ನಾಗಿ ಚೆನ್ನಾಗಿ ಮಾಡುದು. ನಾನು ಆಕ್ಚುಲಿ ಈ ಸಿನಿಮಾ ಮಾಡಿದ್ದು ನಂಗೆ ನಿಜವಾಗ್ಲು ಏನು ಸ್ಟೈಲ್ ಅನ್ಸ್ಲಿಲ್ಲ, ಪಿಕ್ನಿಕ್ ತರ ಬುಕ್ ಮಾಡ್ಕೊಂಡ್ ಬಂದ್ಬಿಡ. ಹಾ ನಿಜವಾಗ್ಲು ನಾನು ಹೊಸಪ ಆಕ್ಚುಲಿ ಈ ಸಿನಿಮಾ, ನಾನು ಹೊಸ ಡೈರೆಕ್ಟರ್ ಪಿಕ್ಚರ್ ನಮ್ದು. ನೀವ್ ಅವಾಗಲೇ ಕೇಳ್ದಂಗೆ ಕರಿಯಾ ಜೋಗಿ ಎಕ್ಸ್ಕ್ಯೂಸ್ ಮೀ, ಯಾವ್ದು ಹ್ಯಾಟ್ರಿಕ್ ಅಂತಾಗ್ಲಿ, ನಂದು ಹಿಸ್ಟ್ರಿ ಅಂತಾಗ್ಲಿ, ರೆಕಾರ್ಡ್ ಕಲೆಕ್ಷನ್ ಅವೆಲ್ಲ ಬಿಟ್ರೆ ಈ ಸಿನಿಮಾ ನಂದು ಹೊಸ್ತೇನೆ. ಈ ಇವ್ರಿಬ್ರು ಜೊತೆ ಸೇರ್ಕೊಂಡು ನಾನು ಹೊಸದಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಈ ಸಿನಿಮಾನೇ ಹೊಸ್ತು ಆಕ್ಚುಲಿ. ಪ್ರೇಮ್ ಸಿನಿಮಾ ಅಂದ ತಕ್ಷಣ ಏನೋ ಒಂದು ಓವರ್ ಕಾನ್ಫಿಡೆನ್ಸ್, ಓವರ್ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಬರ್ತಾರೆ, ದಯವಿಟ್ಟು ಅದನ್ನೆಲ್ಲ ಬಿಟ್ಟುಬಿಡಿ. ಒಂದು ಒಳ್ಳೆ ಮುದ್ದಾದ ಮ್ಯೂಸಿಕಲ್ ಲವ್ ಸ್ಟೋರಿ, ಹೊಸ ಡೈರೆಕ್ಟ್ರು, ಯಾರೋ ಪ್ರೇಮ್ ಅಂತ ಹೊಸ ಡೈರೆಕ್ಟ್ ಬಂದೇನು ಕಣೆಯ, ನೋಡೋಣ ಪಿಕ್ಚರ್ ಏನೋ ತೆಗೆದವನಂತೆ ಏಕ್ಲವ್ಯ ಅಂತ ಬಂದು ನೋಡಿ. ಸೊ ಅಂತ ಇವರಿಬ್ರು ಜೊತೆ ಸೇರ್ಕೊಂಡು ನಾನು ಒಂದು ಸಿನಿಮಾ ಮಾಡಿದ್ದೀನಿ ಸರ್ ಏಕ್ಲವ್ಯ. ಎಕ್ಸ್ಕ್ಯೂಸ್ ಮೀ, ಆದ್ಮೇಲೆ ಒಂದು ಪ್ರೇಮ್ ಸರ್ ಅವ್ರ ನಿರ್ದೇಶನದ ಬ್ಯೂಟಿಫುಲ್ ಬ್ಯೂಟಿಫುಲ್ ಮ್ಯೂಸಿಕಲ್ ಲವ್ ಸ್ಟೋರಿ. ಈ ಕಡೆ ಕ್ಲಾಸ್ ಇದೆ, ಮಾಸು ಇದೆ, ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅದು. ಅದ್ರ ಜೊತೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜು ಇದೆ. ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್, ಎಲ್ಲ ಇಮೋಷನ್ಸ್ನೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಜನರು ಹೋಗಿ ನೋಡಿದ್ದಾದ್ಮೇಲೆ. ಸೊ ಎಲ್ಲರೂ 24th February ತಪ್ಪದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕಂತ ಕೇಳ್ತೀನಿ. ಏಕ್ಲವ್ಯ ಸಿನಿಮಾ ಒಂದು ನಮ್ಮ ಡೈರೆಕ್ಟರ್ ಅದೇ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಮಾಡಿರೋ ಲವ್ ಸ್ಟೋರಿ ಫಸ್ಟ್ ಆಫ್ ಆಲ್. ಅದೇ ಒಂದು ಇದು ಒಂದು ಹಬ್ಬದ ಥರ ಇದೆ. ತೆಗೆದಿರೋ ರೀತಿ ಎಲ್ಲ ಇದೆ ನೋಡಿದ್ರೆ, ನೀವು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಟ್ರೈಲರ್ ಬರುತ್ತೆ ಈಗ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಒಂದು ಹಬ್ಬದ ಥರ ಇದೆ ಫುಲ್. ಆ್ಯಂಡ್ ನಮ್ಮ ಡೈರೆಕ್ಟರ್ದು ತುಂಬ ಫ್ರೆಶ್ ಸಿನಿಮಾ ಇದು, ಯಾಕಂದರೆ ಒಂದು ಹೊಸ ಕಾಸ್ಟ್ ಇಟ್ಕೊಂಡು ಹೊಸ ಆ್ಯಕ್ಟರ್ಸ್ನ ಇಟ್ಕೊಂಡು ಮಾಡಿದ್ದಾರೆ. ನಾವಿಬ್ರು ಹೊಸೊಬ್ರು, ನಮ್ಮ ಜೊತೆ ಒಂದು ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಸೂರಜ್ ಇರಲಿ, ಹಿತೇಶ್ ಇರಲಿ, ನಿಖಿಲ್ ಇರಲಿ, ಎಲ್ಲ ಹೊಸೊಬ್ರು. ತುಂಬ ಫ್ರೆಶ್ ಆಗಿದೆ ಈ ಸಿನಿಮಾ. ಆಮೇಲೆ ಇವ್ರು ಹೇಳ್ದಂಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಆ್ಯಂಡ್ ಮ್ಯೂಸಿಕಲ್ ಲವ್ ಸ್ಟೋರಿ, ಮ್ಯೂಸಿಕ್ ಅಂದಿದ್ಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಾಗಿಲ್ಲ. ಸೊ ಅವರು ಮತ್ತು ಅರ್ಜುನ್ ಜನಿಯಾ ಸರ್ ಇಬ್ಬರು ಸೇರಿಕೊಂಡು ಆಲ್ರೆಡಿ ಒಂದು ಸೂಪರ್ ಹಿಟ್ ಆಲ್ಬಮ್ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕಲ್ ಲವ್ ಸ್ಟೋರಿ ಜೊತೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇದೆ. ಸೊ 100% ಒಂದು ಒಳ್ಳೆ ಪ್ರಯತ್ನ, ಯಾರಿಗೂ ಬೇಸರ ಅಂತೂ ಆಗಲ್ಲ ನೋಡಿಬಿಟ್ಟು, 100% ಎಂಜಾಯ್ ಮಾಡ್ತಾರೆ. ಸೊ ದಯವಿಟ್ಟು February 24th ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ. ಆಮೇಲೆ ಪೈರಸಿ ಎಲ್ಲ ದಯವಿಟ್ಟು ಮಾಡಬೇಡಿ, ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, ಎಲ್ಲರೂ ಮಾಡ್ತಾರೆ, ದಯವಿಟ್ಟು ಪೈರಸಿ ಮಾಡಬೇಡಿ. February 24th ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು ಅಮರ? ಅದೇ ಅಮರ್ ನಾನು, ಅಮರ ಪ್ರೇಮ ಕತೆ. Thank you so much. ಅಂಡ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ದಯವಿಟ್ಟು ರಿಕ್ವೆಸ್ಟ್, ಎಲ್ಲೂ ಪೈರಸಿ ಮಾಡೋದಾಗ್ಲಿ, ಎಲ್ಲೂ ಬೇರೆ ಬೇರೆ ಕಂಟೆಂಟ್ ಅಪ್ಲೋಡ್ ಮಾಡೋದಾಗ್ಲಿ, ದಯವಿಟ್ಟು ಯಾರಾದ್ರು ಮಾಡಿದ್ರೆ ನೀವು ಅವ್ರ ಬುದ್ಧಿ ಹೇಳಿ. ಯಾಕೆಂದ್ರೆ ಕನ್ನಡ ಸಿನಿಮಾ ನಿಮಗೆ ಗೊತ್ತಿದೆ, ನಮ್ಮ ಸಿನಿಮಾಗಳು, ನಮ್ಮ ತಾಯಿ, ನಮ್ಮ ತನ, ನಮ್ಮ ಕನ್ನಡ, ನಮ್ಮದು ಅಂದ ತಕ್ಷಣ ನಾವು ಪ್ರಾಮುಖ್ಯತೆ ಕೊಡಬೇಕು. ಸೊ ನಾವು ನಮ್ಮನ್ನು ಬೆಳೆಸ್ಕೋಬೇಕು ಅಂತ ಒಂದು ನಿಮ್ಮನ್ನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತ. ಸೊ ದಯವಿಟ್ಟು ಯಾರೋ ಪೈರಸಿ ಮಾಡಕ್ಕೆ ಹೋಗ್ಬಿಡಿ. ಒನ್ ಸೆಕೆಂಡ್, 24th ನಿಮಗೆ ಏಕ್ಲವ್ಯ ಒಂದು ಹಬ್ಬ, ಮ್ಯೂಸಿಕಲ್ ದೊಡ್ಡ ಹಬ್ಬ ಬರ್ತಾ ಇದೆ. ಸೊ ನೋಡಿ, ಅರಸಿ ಆರೈಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಲವ್ಯ. ಏಕ್ಲವ್ಯ 24th.